ಫ್ರೆಂಡ್ಸ್, ಹಲೋ ವಿವರ್ಸ್, ವೀಕ್ಷಕರಿಗೆಲ್ಲ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಅನು ಸ್ವಯಂ ಕಲಿಕೆ. ನೋಡಿ ಕಲಿ, ಇವತ್ತು ಸಿಲ್ಕ್ ಥ್ರೆಡ್ಡಲ್ಲೇ ಈ ನಾಟ್ ಹಾಕಿ ಹೆಂಗೆ ಬ್ಯಾಂಗಲ್ಸ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಇವತ್ತು ನಮ್ಮ ಜೊತೆ ನನ್ನ ಫ್ರೆಂಡ್ ಇದ್ದಾರೆ, ಅವ್ರ ಹೆಸರು ಬಂದು ಜ್ಯೋತಿ ಅಂತ. ಹಾಯ್. ಸೊ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ನಿಮ್ಮದು ಯಾವುದಾದ್ರೂ ಕಾಂಬಿನೇಷನ್ ತೊಗೋಬೋದು. ಇಲ್ಲಿ ಇವರು ಡಾರ್ಕ್ ಗ್ರೀನ್ ತೊಗೊಂಡಿದ್ದಾರೆ, ಡಾರ್ಕ್ ಗ್ರೀನ್ ಮತ್ತು ಗೋಲ್ಡ್ ಕಲರು. ಅದಲ್ದೇ ನೋಡಿ ಈ ರೀತಿ ಮೆರೂನ್ ಮತ್ತು ಗೋಲ್ಡ್ ಮಿಕ್ಸು. ಈಗ ಇಲ್ಲಿಂದ ಅರ್ಧ ಈ ರೀತಿ ಎರಡೆರಡು ಕಲರ್, ಮೂರು ಕಲರ್ ಕಾಂಬಿನೇಷನಲ್ಲಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ತೋರಿಸ್ತಾರೆ, ಬನ್ನಿ ಶುರು ಮಾಡೋಣ. ಮೊದಲಿಗೆ ಈ ದಾರನ ಇಪ್ಪತ್ತಿಪ್ಪತ್ತು ಎಳೆ ತೊಗೊಂಡಿದ್ದೀವಿ. ಇಪ್ಪತ್ತು ಎಳೆ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ಅಷ್ಟೇ, 20 ಎಳೆ. ಈಗ ಅದಕ್ಕೆ ಬೇಕಾಗಿರೋಂಥ ವಸ್ತುಗಳು ನೋಡ್ಕೊಳ್ಳಿ. ಇಲ್ಲಿ ಸಿಸರು, ಗ್ಲೂ ಮತ್ತು 2 ಕಲರ್ ಕಾಂಟ್ರಾಸ್ಟ್ ಕಲರ್ದು ಕಾಂಬಿನೇಷನಲ್ಲಿ ತೊಗೊಂಡಿದ್ದೀನಿ. ಈಗ ಆಫ್ ಮಾಡಿಟ್ಟಿದ್ದಾರೆ, ಇನ್ ಆಫ್ಗೆ ಅವ್ರಿಗೆ ಮಾಡಿ ತೋರಿಸ್ತಾರೆ. ಓಕೆ ಫ್ರೆಂಡ್ಸ್, ಮೊದಲಿಗೆ ಕೆಳಗಡೆ ಗ್ಲೂ ಹಚ್ಕೋಬೇಕಾಗತ್ತೆ. ಈ ರೀತಿ ಗ್ಲೂ ಹಚ್ಕೊಂಡು ನೋಡಿ ಫ್ರೆಂಡ್ಸ್, ಈಗ ಗ್ಲೂ ಹಚ್ಚಿದ್ದಾರೆ. ಈಗ ಆ ಗ್ಲೂಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು. ಓಕೆ ಫ್ರೆಂಡ್ಸ್, ಈಗ ನೋಡಿ, ಈಗ ಗ್ರೀನ್ ಕಲರ್ ಹಾಕಿದಾರಲ್ವಾ, ಅದೇ ರೀತಿ ಈ ಗೋಲ್ಡ್ ಕಲರ್ ಏನಿದೆ ಅದರ ಆಪೋಸಿಟ್ ಡೈರೆಕ್ಷನಲ್ಲಿ ಹಾಕ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಹಾಕ್ಬಿಟ್ಟು ಗ್ಲೂನ ನೀಟಾಗಿ ಅದ್ರ ಮೇಲ್ಗಡೆ ಸವ್ರ್ಕೊಂಬಿಡಿ. ಈ ರೀತಿ ನೋಡಿ, ನೀಟಾಗಿ ಫಿಕ್ಸ್ ಮಾಡಿಕೊಂಡು ಸವ್ರ್ಕೋಬೇಕಾಗತ್ತೆ ಫ್ರೆಂಡ್ಸ್. ಇದು ಹಾಕಿದ್ಮೇಲೆ ಒಂದು 2-3 ಮಿನಿಟ್ಸ್ ಅಷ್ಟು ವೆಯ್ಟ್ ಮಾಡಬೇಕಾಗತ್ತೆ, ಯಾಕಂದರೆ ನಾವು ಸಡನ್ನಾಗಿ ಮಾಡೋಕೆ ಹೋಗ್ತೀವಿ ಅಂದರೆ ಅದು ಓಪನ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಈಗ ಈ ರೀತಿ ಆ ಕಡೆ ಒಂದು ಈ ಕಡೆ ಒಂದು ಎರಡೂ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಈಗ ಮಾಡೋ ರೀತಿ ತೋರಿಸ್ತಾರೆ. ಫಸ್ಟು ನೋಡಿ ಫ್ರೆಂಡ್ಸ್, ಈ ರೀತಿ ಈ ಕಡೆ ಒಂದು ಆ ಕಡೆ ಒಂದು ದಾರ ಎರಡು ಇಟ್ಕೊಂಡು ಕೆಳಗಡೆ ಈ ರೀತಿ ಹೋಲ್ಡ್ ಮಾಡಿ ನೋಡಿ. ಓಕೆ, ಆನಂತರ ತಿರ್ಗಾ ಒಂದು ರೌಂಡು. ಓಕೆ, ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್, ಅದನ್ನು ಮತ್ತೆ ಹಿಂದೆ ಪುಷ್ ಮಾಡಿ ಓಕೆ ಅದ್ರ ಮೇಲ್ಗಡೆ ಬೆರಲಿಟ್ಕೊಂಬಿಡಿ ಇಮಿಡಿಯೇಟು. ಓಕೆ ಫ್ರೆಂಡ್ಸ್, ನೆನಪಲ್ಲಿ ಇಟ್ಕೋಬೇಕು, ಯಾವಾಗಲೂ ಹಿಂದೆ ಗ್ಲೂ ಹಾಕ್ದಂಗೆ ಇರಬೇಕು. ಈಗ ಮತ್ತೆ ಆ ಕಡೆ ಈ ಕಡೆ ಎರಡೂ ಸೈಡನ್ನು ಎಳ್ಕೊತಾ ಬರಬೇಕು. ಆನಂತರ ಈ ಕಡೆ ಸೈಡ್ ಈ ಕಡೆ ಸೈಡ್ ಎರಡೂ ದಾರ ಎಳೆದು ನೋಡಿ, ಈ ಕಡೆ ಒಂದು ತಗೊಳ್ಳಿ, ಈ ಕಡೆ ಒಂದು ತಗೊಳ್ಳಿ. ಆನಂತರ ಜಸ್ಟ್ ತಿರ್ಗಾ ಇನ್ನೊಂದು ಈ ರೀತಿ ಟ್ವಿಸ್ಟ್ ಮಾಡ್ಕೋಬೇಕಾಗತ್ತೆ. ಈಗ ಇದ್ರ ಮೇಲ್ಗಡೆ ಬೆರಲಿಟ್ಕೊಳ್ಳಿ, ಹೇಳ್ಕೊಳ್ಳಿ ಫ್ರೆಂಡ್ಸ್, ನೆನಪಲ್ಲಿ ಇಟ್ಕೋಬೇಕು. ಪ್ರತಿ ಸತಿ ಟೈಟಾಗಿ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೇಳ್ಕೊತಾ ಇರಬೇಕು. ನೆನಪಲ್ಲಿ ಇಟ್ಕೋಬೇಕು ಅಂದರೆ ಈ ಥ್ರೆಡ್ ಏನಿದೆ ಇದು ಮಧ್ಯಾಹ್ನ ಬರಬೇಕು. ನೋಡಿ ಫಸ್ಟಿಗೆ ಮೊದಲಿಗೆ ನಾನು ಸಿಂಪಲ್ಲಾಗಿ ತೋರಿಸ್ತೀನಿ. ಈ ದಾರ ಈ ಸೈಡ್ ಬರಲಿ, ಈ ದಾರ ಈ ಸೈಡ್ ಬರಲಿ. ಆನಂತರ ಏನಿದೆ ಇದನ್ನು ಈ ರೀತಿ ಇಟ್ಕೊಂಡು ಜಸ್ಟ್ ಟ್ವಿಸ್ಟು. ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ, ತುಂಬ ಸಿಂಪಲಾಗಿ ಹೇಳ್ಕೊಡ್ತಾ ಇದ್ದೀನಿ, ತುಂಬ ಈಸಿ ಈ ಮೆಥಡ್ ಇದು. ಮತ್ತೆ ನೋಡಿ ತೋರಿಸ್ತೀವಿ, ಪ್ರತಿ ಸಲ ನೋಡಿ ಕೆಳಗಡೆಗೆ ಗಮ್ ಹಾಕ್ಕೊಳ್ತಾ ಇರಬೇಕು. ನೋಡಿ ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಒಂದು ಹೇಳಿ, ಈ ಸೈಡ್ ಒಂದು ತೊಗೊಳ್ಳಿ, ಈ ಸೈಡ್ ಒಂದು ತೊಗೊಳ್ಳಿ. ಆನಂತರ ತಿರ್ಗಾ ಈ ರೀತಿ ರೋಲ್ ಮಾಡಿಕೊಂಡು ಈಗ ನೋಡಿ ಎರಡೂ ಕರೆಕ್ಟಾಗಿ ಮಧ್ಯ ಪ್ಲೇಸಿಗೆ ಬರೋ ಹಾಗೆ ಹಿಂದಕ್ಕೆ ಪುಷ್ ಮಾಡ್ಕೊಳ್ತಾ ಈಗ ಕೆಳಗಡೆಯಿಂದ ಮತ್ತೆ ಆಪೋಸಿಟ್ ಡೈರೆಕ್ಷನಲ್ಲಿ ಹೊರಗೆ ತೆಗೀರಿ. ಓಕೆ ಫ್ರೆಂಡ್ಸ್, ಮತ್ತೆ ಇನ್ನೊಮ್ಮೆ ನೋಡ್ಕೊಳ್ಳಿ, ಆಪೋಸಿಟ್ ಡೈರೆಕ್ಷನಲ್ಲಿ ಬಂದು ಓಕೆ ಮತ್ತೆ ಈ ರೀತಿ ಆ ಸೈಡ್ ಒಂದು ಈ ಸೈಡ್ ಒಂದು ತಿರ್ಗಿ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗಿ ಮತ್ತೆ ಕೆಳಗಡೆಯಿಂದ ಸ್ವಲ್ಪ ಹಿಂದೆ ಪುಷ್ ಮಾಡಿ ಓಕೆನಾ, ಮತ್ತೆ ಕೆಳಗಡೆಯಿಂದ ಹೋಗಿ ಎರಡೂ ದಾರಗಳನ್ನ ಆಪೋಸಿಟ್ ಡೈರೆಕ್ಷನಲ್ಲಿ ತೆಗಿತಾ ಬರಬೇಕು. ತುಂಬ ಈಸಿ ಫ್ರೆಂಡ್ಸ್, ಫಸ್ಟು ನೋಡ್ಲಿಕ್ಕೆ ನನಗೂ ತುಂಬ ಕಷ್ಟ ಅನ್ನಿಸ್ತು, ಬಟ್ ಲೇಟರ್ ಆನ್ ಗೊತ್ತಾಗ್ತಾ ಇದೆ. ನೋಡಿ ಫ್ರೆಂಡ್ಸ್, ಈ ನಾಟ್ ಏನಿದೆ ಇದು ಆದಷ್ಟು ಮಧ್ಯದಲ್ಲೇ ಬರಬೇಕು, ಆ ರೀತಿಯೇ ಮೇಂಟೈನ್ ಮಾಡ್ಕೊಳ್ತಾ ಹೋಗಬೇಕು. ನೀವು ಏನಾಗ್ಬಿಡುತ್ತೆ ಅಂದರೆ ಸೊಟ್ಟಂಬಟ್ಟ ಆದರೆ ಕೆಟ್ಟದಾಗಿ ಕಾಣಿಸುತ್ತೆ, ಚೆನ್ನಾಗಿರೋದಿಲ್ಲ ಅದು. ನೋಡಿ ಕಾಣಿಸ್ತಿದೆಲ್ಲ, ಸ್ವಲ್ಪ ಹಿಂದೆ ಪುಷ್ ಮಾಡಿ ಓಕೆ ಕಾಣಿಸ್ತಿದೆಲ್ಲ. ಓಕೆ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀರಲ್ಲ ಈಗ ಎಂಡ್ ಸ್ಟೇಜು, ಇದನ್ನು ಮಾಡಿ ತೋರಿಸ್ತಾರೆ. ಆ ಸೈಡ್ ಈ ಸೈಡ್ ಬಂದು ಈ ರೀತಿ ಬಂದು ಸೊ ಓಕೆ ಈಗ ಎಂಡ್ ಆಯ್ತಲ್ವ. ಈಗ ಇದನ್ನು ಏನು ಮಾಡ್ಕೊಳ್ತಾರೆ ಅಂದರೆ ಇದು ಮೇಲ್ಗಡೆ ಈ ರೀತಿ ಒಂದು ಪ್ರೆಸ್ ಮಾಡಿ ನಾವು ಇಲ್ಲಿ ಇಟ್ಕೋಬೇಕಾಗತ್ತೆ ಕರೆಕ್ಟ್ ಆ್ಯಂಗಲಲ್ಲಿ. ಈಗ ಬಂದಾಗ ನೋಡಿ ಕರೆಕ್ಟ್ ಆ್ಯಂಗಲಲ್ಲಿ ನೋಡಿ, ಈ ಹೇಗೆ ಆಪೋಸಿಟ್ ಡೈರೆಕ್ಷನಲ್ಲಿ ತೊಗೊಳ್ತೀರೋ ಅದೇ ರೀತಿ ತೊಗೊಂಡು ಈಗ ಇಲ್ಲಿ ಗ್ಲೂ ಹಾಕ್ಬಿಡಿ, ಸ್ವಲ್ಪ ಜಾಸ್ತಿನೇ ಗ್ಲೂ ಹಾಕ್ಬಿಡಿ. ಈ ಜಾಗದಲ್ಲಿ ಒಂದು ಎರಡು ಮೂರು ದಾರಗಳಿಗೆ
ಸೇರಿಸಿ ಹಾಕ್ಬಿಡಿ. ಈ ರೀತಿ ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಮರ್ಜ್ ಮಾಡಿಬಿಡಿ. ಈಗ ಇದನ್ನು ಹೀಗೆ ಬಿಟ್ಬಿಡಿ, ಕಂಪ್ಲೀಟಾಗಿ ಡ್ರೈ ಆಗಲಿ. ಡ್ರೈ ಅಪ್ ಆದಮೇಲೆ ನಾವು ಆ ಕಡೆ ಈ ಕಡೆ ಕಟ್ ಮಾಡ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ಈಗ ಒಂದು 2 ನಿಮಿಷ ಆಗಿದೆ. ಈಗ ಇದನ್ನು ನೋಡಿ, ಈ ಸೈಡ್ಸ್ ಏನಿದೆ ಅದನ್ನು ನೀಟಾಗಿ ಈ ರೀತಿ ಎಳ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಮತ್ತು ಈ ಸೈಡ್ ಏನಿದೆ ಇದನ್ನು ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಗೊತ್ತಾಗ್ತಿದೆಯಲ್ಲ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈಗ ನನ್ನ ಫ್ರೆಂಡ್ ಅದೇ ಹೇಳ್ತಿದ್ರು, ಅಕ್ಕ ನೀವು ಒಂದ್ಸತಿ ಏನಾದರೂ ಹಾಕ್ಕೊಂಡು ನಂಗೆ ವೀಡಿಯೋದಲ್ಲಿ ತೋರಿಸಿ ಅಕ್ಕ ಬಳೆಗಳನ್ನ ಅಂತ. ಸೊ ತುಂಬ ಚೆನ್ನಾಗಿದೆ ಬಳೆ. ನಾನಿಲ್ಲಿ 2 ಕಲರಲ್ಲಿ 2 ಥರ ಮಾಡಿದ್ದೀನಿ, ಸಾರಿ 2 ಕಲರಲ್ಲಿ ಅಪೋಸಿಟ್ 2 ಟೈಪ್ ಮಾಡಿಟ್ಕೊಂಡಿದ್ದೀವಿ. ಸೊ ನೋಡಿ, ತುಂಬ ಈಸಿಯಾಗಿದೆ. 2 ಡ್ರೆಸ್ಗೂ 2 ಮ್ಯಾಚಿಂಗು, 2 ಸ್ಯಾರಿಗೆ, ಎಲ್ಲದಕ್ಕೂ 2 ಮ್ಯಾಚ್ ಆಗೋ ಹಾಗೆ. ಸೊ ತುಂಬ ಸಿಂಪಲ್ಲಾಗಿರೋವಂಥದ್ದು ಇವತ್ತು. ಇವತ್ತು ನಾವು ಮಾಡಿದ್ದು ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಯಿತು ಅಂದರೆ ಶೇರ್ ಮಾಡಿ. ಗೊತ್ತಲ್ವ ನಮ್ಮ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ, ನೋಡಿ ಕಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.